ಎಲ್ಲ ಕೆಲಸಗಳಲ್ಲೂ ಮುಂಚೂಣಿಯ ನಾಯಕರು ಆಗಿರ್ತಕ್ಕಂತ ಚೌಡಪ್ಪಣ್ಣನವರೇ ಹಾಗೂ ನಮ್ಮ ಸದಾಗೌಡರವರೇ, ನಮ್ಮೂರಿನ ಈ ದೇಶದ ಗಡಿ ಕಾಯುವ ಸೈನಿಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತ ಇನ್ನೊಬ್ಬ PWD ಕಾಂಟ್ರಾಕ್ಟ್ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ಶಂಭು ಚಂಬಣ್ಣ ಮಂಜುನಕಾಂತ್ ಅವರೇ, ಇನ್ನೋರ್ವ ಗೆಳೆಯ ರಾಜಪ್ಪನವರೇ, ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಸುಧಾರಣಾ ಸಮಿತಿ ಮುಖಂಡರ ಆಗಿರ್ತಕ್ಕಂತ ರೊಡ್ಡಿ ಈಶ್ವರ್ ಅವರೇ, ಇನ್ನೋರ್ವ ಎಲ್ಲ ಕಲೆಗಳಲ್ಲೂ ಮುಂಚೂಣಿ ನಾಯಕರಾಗಿರ್ತಕ್ಕಂತ ವೀರಭದ್ರಪ್ಪನವರೇ, ಇನ್ನೋರ್ವ ನಾಯಕರು ನಮ್ಮ ಪತ್ರಕರ್ತರು ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂತ ಓಂಕಾರ್ ತಾಳೂಪ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾಪಟುಗಳೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ, ಇವರಿಬ್ಬರು ಆದರ್ಶ ವ್ಯಕ್ತಿಗಳೇ. ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ 100 ರೂಪಾಯಿ ಹಣ ನೀಡಿ 100,000 ರೂಪಾಯಿ ಅಡ್ವರ್ಟೈಸ್ ಅನ್ನ ಬೇಡ್ತಾರೆ, ಆದ್ರೆ ಪುನೀತ್ ರಾಜ್ಕುಮಾರ್ 10,00,000 ದಾನ ಮಾಡಿ, ಕಷ್ಟದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳಿಗೆ 10,00,000 ಹಣವನ್ನು ದಾನ ಮಾಡಿ ನೀವು ಯಾರಿಗೂ ಹೇಳ್ಬೇಡ್ರಿ ಅಂತ ಹೇಳ್ತಾ ಇದ್ರು. ಅವರು ನಿಜವಾಗಿಯೂ ಈ ನಮ್ಮ ದೇಶದ ಈ ರಾಷ್ಟ್ರದ ಅತ್ಯುನ್ನತ ನಾಯಕರು. ಅದೇ ರೀತಿ ವಿನಯ್ ಕುಮಾರ್ ಗೌಡರು, ಅವರು ಕೂಡ ಒಬ್ಬ ರಾಜಕೀಯ ಹುದ್ದೆಯಲ್ಲಿ ಇದ್ದೀನಿ ಅಂತ ಅಹಂಕಾರ ಮಾಡದೆ ಮೊದಲು ರಾಜಕೀಯಕ್ಕೆ ಬರದೇ ಇರೋಕ್ಕಿಂತ ಮೊದಲನು ಕೂಡ ಆದರ್ಶ ವ್ಯಕ್ತಿನೇ ಅವರು. ಯಾಕಂತಂದ್ರೆ ಒಬ್ಬ ಆಡ ಹುಡುಗರು ಕೂಡ ಮಾತಾಡಿಸಿದ್ರು ಅಂತ ಒಂದು ಸರಳತೆಯಿಂದ ಮಾತಾಡುವಂತ ವ್ಯಕ್ತಿ ಆಗಿದ್ರು. ಅದಕ್ಕಾಗಿ ಅವರಿಬ್ಬರು ಆದರ್ಶ ವ್ಯಕ್ತಿಗಳು. ಜೊತೆಗೆ ಇವತ್ತು ಕಬಡ್ಡಿ ಹೊನಲ ಬೆಳಕಿನ ಅಂತಾರಾಜ್ಯ ಕಬಡ್ಡಿ ಅಂತಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅದು ನಡೆಸಲಿಕ್ಕೆ ಹುಡುಗಾಟಿ ಅಲ್ಲ, ಮುಂದೆ ನಿಂತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂತ ನಮ್ಮ ಲೋಕೇಶ್ ಅವರು ಇರ್ಬೋದು, ರವಿ ಅವರು ಇರ್ಬೋದು, ತಂಡದ ಅನೇಕ ಸದಸ್ಯರುಗಳು ಇರ್ಬೋದು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಅಂತ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಬಡ್ಡಿ ಟೂರ್ನಮೆಂಟ್ಗೆ ಅಂತಾರಾಜ್ಯ ಜಿಲ್ಲಾ ಮಟ್ಟದ ಯುವಕರು ನೀವು ಬಂದಿದ್ದೀರಾ? ಯಾವುದೇ ಊರಿನಿಂದ ಬಂದಿದ್ರೂ ಕೂಡ ನಾವು 26ನೇ ತಾರೀಕು ತಡೆಗಳನೇ ಊರಿನ ಕ್ರೀಡಾಂಗಣಕ್ಕೆ ಹೋಗಿ ಮೊದಲನೇ ಸ್ಥಾನವನ್ನು ನಾವು ಪಡ್ಕೊಳ್ಬೇಕೇ ಅನ್ನೋ ಹಂಬಲದಿಂದ ನೀವು ಬಂದಿದ್ದೀರಾ. ಆದರೆ ಉದಾಹರಣೆಗೆ ಸುಮಾರು 30 ತಂಡಗಳು ಬಂದರೆ ಅದರಲ್ಲಿ 3 ತಂಡಗಳು ಮಾತ್ರ ಫಸ್ಟು ಸೆಕೆಂಡು ಥರ್ಡು 3 ತಂಡಗಳು ಮಾತ್ರ ಜಯಸೀಲು ಆಗುವು, ಇನ್ನು 27 ತಂಡಗಳು ಸೋಲನ್ನು ಅನುಭವಿಸಲೇಬೇಕಾಗುತ್ತೆ. ಆದರೆ ಸೋತಿವೆನ್ನದು ಕುಗ್ಗದೆ ಗೆದ್ದಿವೆನ್ನದು ಹಿಗ್ಗದೆ ತಾವುಗಳು ಮುಂದಿನ ಕ್ರೀಡಾಂಗಣದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಛಲವನ್ನು ಇಟ್ಟುಕೊಂಡು ನೀವು ಕ್ರೀಡೆಯನ್ನು ನಡೆಸಬೇಕು ಅಂತ ಹೇಳ್ತೇನೆ. ಜೊತೆಗೆ ನಮ್ಮೂರಿನ ಈಗ ನಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಕಬಡ್ಡಿ ನಮಗೆ ಯಾರು ಇಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ನಾವು ಅನುಭವಸ್ತ್ರಲ್ಲ, ನೀವು ಅನೇಕ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿ ಬಂದಿರತಕ್ಕಂಥ ಕಬಡ್ಡಿ ಕ್ರೀಡಾಪಟುಗಳು ನೀವು ಇರ್ತೀರಾ. ನಮ್ಮೂರಿನಲ್ಲಿ ಏನೇ ಸಣ್ಣ ಪುಟ್ಟ ಲೋಪದೋಷಗಳು ಆದರೂ ಕೂಡ ಇವತ್ತು ಕಬಡ್ಡಿ ಟೂರ್ನಮೆಂಟ್ ಮುಗಿಯುವ ಬೆಳಗಿನವರೆಗೂ ಕೂಡ ನೀವು ಇದು ತಡೆಗಳಲ್ಲೇ ಅಲ್ಲ, ಇದು ನಮ್ಮೂರು ಅಂತ ತಿಳ್ಕೊಂಡು ನೀವು ಕಬಡ್ಡಿ ಕ್ರೀಡಾಪಟುಗಳು ಶಾಂತ ರೀತಿಯಿಂದ ಸಹಕರಿಸಿ ನಮ್ಮೂರಿನ ಜನತೆ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳನ್ನು ಮಾಡಿದ್ದಲ್ಲಿ ಅದನ್ನು ಅಲ್ಲೇ ಮರೆತು ಸರಿಪಡಿಸ್ಕೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ನೀವು ಕ್ರೀಡಾ ಅಭಿಮಾನಿಗಳು ಕೂಡ ಬಹಳಷ್ಟು ದೂರದಿಂದ ಬಂದಿದ್ದೀರಾ, ನೀವು ಕೂಡ ಇದು ತಡೆಗಳಲ್ಲೇ ಅಲ್ಲ, ಇದು ನಮ್ಮೂರು ಅಂತ ತಿಳ್ಕೊಂಡು ನೀವು ಕೂಡ ಏನೇ ಅಪ್ಪು ತಪ್ಪು ಆದರೂ ಕೂಡ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಿಮ್ಮಲ್ಲಿ ಕಿವಿ ಮಾತನ್ನು ಹೇಳ್ತಾ, ಜೊತೆಗೆ ನಿಮಗೆ ಅದೃಷ್ಟದ ಹಾರಿಸಲಾಗುತ್ತೆ, ಜೊತೆಗೆ ಸೀರೆ ರೇಷ್ಮೆ ಸೀರೆಯನ್ನು ಹಾರಿಸಲಾಗುತ್ತೆ, 50 ರೂಪಾಯಿ ಮಾತ್ರ ಟಿಕೆಟು. ಅವರು ಏನೋ ಒಂದು ಸಹಾಯ ಮಾಡಿದ್ದಾರೆ, ಅವ್ರು ತಾವು ಟಿಕೆಟ್ ಅನ್ನು ತೆಗೆದುಕೊಂಡು ನಿಮ್ಮ ಅದೃಷ್ಟದ ಟಿಕೆಟ್ ಅನ್ನು ಆಯ್ದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಗ್ರಾಮ ಸುಧಾರಣಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಬಲೇಶ್ವರ್ ಜಯನಾಯ್ಕ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಜಯಶಿವಗೌಡರು 2,000 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ಗೆಳೆಯರ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ದಾನಶೇಖರ್ ಗೌಡರು ಕೂಡ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೂ ಕೂಡ ಗೆಳೆಯರ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮ ನುಗ್ಗಿದ ಅಡೆತಡೆಗಳನ್ನು ಒಡೆದು ಸಿಟಿಗೆದ್ದು ಗಂಡು ಬಲಿಯಂತೆ ಗಡಿಯಾಚೆಯಲ್ಲೂ ಹಿಡಿತದಲ್ಲೂ ಕ್ಷಿಪ್ರಗತಿಯಲ್ಲಿ ಪ್ರಚಂಡ ನೀಡಬಲ್ಲ ಸದ್ಯ ಸಾಧಿಸಿ ಈ ಮ್ಯಾಚಲ್ಲಿ ಗೆದ್ದಂತ ತಂಡಕ್ಕೆ ಅಣ್ಣಪ್ಪ ಅಂಗಡಿ ಇವರು 200 ರೂಪಾಯಿ ಘೋಷಣೆ ಮಾಡಿದರು.
ಮ್ಯಾಜಿಕ್ ಕೊಟ್ಟಂತ ರೈಡರ್ ನೋಂದಾಯಿಸ್ಕೊಳ್ಬೇಕು. ಬಂದಂತ ತಂಡಗಳು ನಿಮಿಷಗಳ ಮಾತ್ರ ಬಾಕಿ ಹೊರಗಡೆ ಕಳಿಸ್ಬೇಕು. ದಯಮಾಡಿ ನಮ್ಮ ಕಾರ್ಯಕರ್ತರು
ಸುಂದರ ರೋಮಾಂಚಕ ಪಂದ್ಯ, ಸುಂದರ ರೋಮಾಂಚಕ ಪಂದ್ಯ ಇದು. ತಡವಲೆ ಗ್ರಾಮದ ಸೂಪರ್ ಟ್ಯಾಕಲ್ ತಡವಲೆ ತಂಡದ ತಡಗಳಲ್ಲಿ 11 ಸುಂದರವಾದ ಸುಂದರವಾದ ಆಟ. ಯಾರ ಅದೃಷ್ಟ ಬಲ್ಲವರಾದ್ರೆ